ಸೊ ಹೇ ಗೈಸ್, ವಾಟ್ಸ್ ಅಪ್. ನಮಸ್ಕಾರ. ಫಸ್ಟ್ ನೋಡಿ, ಇವತ್ತು ಪ್ಲ್ಯಾನ್ ಆಗ್ತಾ ಇದೀವಿ ಟ್ರಿಪ್. ನಮ್ಮ ಸೈಡ್ ಕೂರ್ಗಿಗೆ ಹೊರಡ್ತಾ ಇದೀವಿ. ಹುಡುಗನ ತೋರ್ಸಪ್ಪ ನಿನ್ ಮುಖನ. ಹುಡುಗ ಪ್ಯಾಕ್ ಅಪ್ ಮಾಡ್ಕೊತೀರ ನೋಡ್ರೆ, ತುಂಬಾ ಭರ್ಜರಿ ಆಗಿ ಅಲ್ಲೇ ಆಲ್ಟ್ ಆಗೋ ರೇಂಜ್ ಗೆ ಇದನ್ನ ದಿನ ಪ್ಲ್ಯಾನ್ ಆಗ್ತಾ ಇದೀವಿ. ಇವನ್ ಇನ್ನು ರೆಡಿ ಆಗದಲ್ಲ, ಅವನ 5 ನಿಮಿಷಕ್ಕೆ ಬಸ್ ಇದೆ ಫ್ರೆಂಡ್ಸ್, ರೆಡಿ ಆಗ್ತಾನೆ ಅವನ. ಇನ್ನು ಹಿಡ್ಕೊಂಡಿರೋ ತೇಜಸ್ ನಾನ್ ಸ್ಟಾಪ್ ಜರ್ನಿ ಮಾಡ್ತಾವಣೆ ಊರಿಂದ ಇಲ್ಲಿಗೆ, ಇಲ್ಲಿಂದ ನಮ್ಮವ್ರಿಗೆ. ಹೋಗೋಣ, ಬನ್ನಿ ಸಿಗೋಣ ನಮ್ಮ ಬಸ್ಸಲ್ಲಿ. ಸೊ ಗೈಸ್, ಇವಾಗ ಮೈಸೂರು ಟು ಸಕಲೇಶ್ಪುರ್ ಡೈರೆಕ್ಟ್ ಬಸ್ ಸಿಕ್ಕಿದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದೊಂದು ಪ್ಲೇಸಲ್ಲಿ ಕೂತಿದ್ದೀವಿ, ಮಸ್ತ್ ಮಜಾ ಮಾಡ್ತಾ ಇದ್ದೀವಿ. ಸೊ ಈಗ ನೋಡ್ಬೋದು ಗೈಸ್, ಇದು ನಮ್ಮ ಕೂರ್ಗ್ ಬಾರ್ಡರ್ಗೆ ಬಂದಿದೆ ಬಸ್. ಈಗ ಆಲ್ಮೋಸ್ಟ್ ಸಮರ್ಪೇಟ್ಗೆ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 15 ಮಿನಿಟ್ಸ್ಗೆ ಸಮರ್ಪೇಟ್ ರೀಚ್ ಆಗ್ತೀವಿ ಗೈಸ್. ಸೊ ನೋಡಿ, ಎಂಜಾಯ್ ಮಾಡಿ ನಮ್ಮ ಪ್ಲೇಸ್ ರೂಟ್ನ. ಸೊ ನಾವು ನಮ್ಮ ಪ್ಲೇಸ್ಗೆ ರೀಚ್ ಆಗಿದ್ದೀವಿ. ಈ ಲೊಕೇಶನ್ನ ನೇಮ್ ಗೊದ್ದು. ಇವಾಗ ಟೈಮ್ ಆಲ್ಮೋಸ್ಟ್ 8:20 ಆಗಿದೆ. ನಾವು ರೀಚ್ ಆಗಿ 1 ಅವರ್ ಆಗಿದೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಆರಾಮ್ ಮಾಡ್ತಾ ಇದ್ದಾರೆ. ನಾವು ನೆಕ್ಸ್ಟ್ ಪ್ಲ್ಯಾನ್ ಕ್ಯಾಂಪ್ ಫೈರ್ ಹಾಕ್ತಾ ಇದ್ದೀವಿ. ಸೊ ಇವಾಗ ನಾವು ಕ್ಯಾಂಪ್ ಫೈರ್ ಎಲ್ಲ ಹಾಕಾಯಿತು, ಮುಗೀತು ಎಲ್ಲ. ಈಗ ನಾವು ಬಂದು ಮಲಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ 1:05. ಇಲ್ಲೊಬ್ಬ ನಮ್ಮ ಹುಡುಗ ಮಲ್ಕೊಬಿಟ್ಟವನೆ, ಇವನ ಹೇಳ್ಸನೆ ರೀ, ನಮಗಿಂತ ಬೇಗ ಬಂದು ಮಲ್ಗವನೆ. ಎದಳಪ್ಪ ಬೆಡ್ಶೀಟ್ ತೆಗಿಯೋ. ಓಯ್ ತೆಗಿಯೋ, ಓಯ್ ತೆಗಿಯೋ, ಬೇಗ ಬಂದು ಮಲ್ಗಿಬಿಟ್ಟವನೆ 11 ಗಂಟೆಗೆ. ನಾವೀಗ ಬಂದು ಬರ್ತಾ ಇದ್ದೀವಿ. ಎದಳೋ ಸಾಕು, ಎದಳೋ, ಓಯ್ ಎದಳೋ ಸಾಕು. ನೀನು ಬೆಡ್ಶೀಟ್ ತೆಗಲಿಲ್ಲ, ಬಿಡದೇ ಇಲ್ಲ. ಈಗ ತೆಗಿ, ಮುಖ ತೋರಿಸು, ತಮ್ಮ ಮುಖ ದರ್ಶನ ಮಾಡಪ್ಪ ಎಲ್ಲರಿಗೂ. ತೋರ್ಸಪ್ಪ ಮುಖನ, ಐ ಕೈ ತೆಗಿಯೋ, ತೋರಿಸೋ ಒಂದ್ಸತಿ. ಓಕೆ. ಸೊ ಗೈಸ್, ಇವಾಗ ನಾನು ಮಲಗ್ತೀನಿ, ನಾಳೆ ಬೆಳಗ್ಗೆ ನಿಮಗೆ ಸಿಗ್ತೀನಿ. ಗುಡ್ ನೈಟ್, ಶುಭೋದಯ, ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ 6:07. ಸೊ ಇವಾಗ ನಾನು ರೂಮಿಂದ ಆಚೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಆಚೆ ಹೇಗೆ ಫಾಗ್ ಕವರ್ ಆಗಿದೆ ಅಂತ. ಸೊ ಫುಲ್ಲು ಫಾಗು ತುಂಬಿಟ್ಟಿದೆ, ನೋಡ್ಬೋದು ನೀವೇ,
ಕವರ್ ಆಗ್ಬಿಟ್ಟು ದೂರ ಏನು ಕಾಣಿಸ್ತಾನೆ ಇಲ್ಲ, ಎಲ್ಲ ಹತ್ತಿರ ಇರೋದು ಮಾತ್ರ ಕಾಣಿಸ್ತಾ ಇರೋದು. ಅದು ನಾವು ಫಾಗ್ ಒಳಗೆ ಇದ್ದೀವಿ, ನನಗೆ ಮಾತ್ರ ಚಳಿ ಗೊತ್ತಾಗ್ತಾ ಇದೆ. ನಂಗೆ ಸಖತ್ ಚಳಿ ಆಗ್ತದೆ, ಸ್ವೆಟರ್ ಬೇರೆ ಹಾಕಿಲ್ಲ, ಡೈರೆಕ್ಟ್ ಎದ್ದು ಬಂದಿದ್ದೀನಿ, ಸಖತ್ ಚಳಿ ಆಗ್ತಿದೆ. ಇದು ಯಾವ ಸ್ಕಾಟ್ಲೆಂಡ್ಗಿಂತ ಕಮ್ಮಿ ಇಲ್ಲ, ಆ ಥರ ಕಾಣಿಸ್ತಾ ಇದೆ ಪ್ಲೇಸ್ ಫುಲ್. ಸಖತ್ ಚಳಿ ಆಗ್ತಿದೆ, ಸ್ವೆಟರ್ ಹಾಕೋ ಬರಬೇಕು. ಸೊ ಇವಾಗ ನಾವೊಂದು ಬೆಟ್ಟ ಹತ್ತೋಕೆ ಅಂತ ಬಂದಿದ್ದೀವಿ, ಬೆಟ್ಟ ನೇಮ್ ಗೊದ್ದು ಬೆಟ್ಟ ಅಂತ. ಸೊ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ಮುಂದೆ ಇದ್ದೀನಿ, ಅವ್ರು ಹಿಂದೆ ಬರ್ತಾ ಇದ್ದಾರೆ, ಯಾಕೆಂದ್ರೆ ನಾನು ಲೀಡ್ ಮಾಡ್ಕೊಂಡು ಹೋಗ್ತೀನಿ ಅವ್ರನ್ನ. ಮಾತ್ರ ಸಖತ್ ಚಳಿ ಇದೆ, ಇವಾಗ ಟೈಮು ಬೆಳಗ್ಗೆ 7 ಗಂಟೆ. ಸೊ ಹತ್ತೋಣ, ಮತ್ತು ಆ ಟಾಪ್ ತನಕ ಹೋಗಬೇಕು. ಅದ್ರ ತನಕ ಹೋಗೋಷ್ಟೊತ್ತಿಗೆ ಕಾಲು ನೋವು ಬರುತ್ತೆ, ಅದು ಮಾತ್ರ ಪಕ್ಕ. ಅಭ್ಯಾಸ ಇಲ್ಲ ಅಂದರೆ ಕಾಲು ಮಾತ್ರ ನೋವು ಬಂದೇ ಬರುತ್ತೆ. ಬರಲಿ, ಪರವಾಗಿಲ್ಲ, ಅಪರೂಪ ಅಲ್ವಾ, ಆಗುತ್ತೆ. ಏನು ಚಳಿ ಗುರು, ಅವರಿಬ್ಬರು ಅಲ್ಲೇ ಬಾಕಿ, ಮೊಬೈಲ್ ಕೈಯಲ್ಲಿದ್ದರೆ ಅಲ್ಲೇ ಬಾಕಿ ಆಗ್ತಾರೆ. ನೀವು ಮೊಬೈಲ್ ಯೂಸ್ ಮಾಡ್ದಲೇ ಬರಬೇಕು ಗೈಸ್, ಮೊಬೈಲ್ ಯೂಸ್ ಮಾಡ್ದಲೇ ಬನ್ನಿ. ನಾವಿಬ್ಬರು ಮುಂದೆ ಹೋಗ್ತಾರಣ, ಬಾರೋ ಬಾರೋ ಹೋಗೋಣ, ಬಾ 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 ಬಾ. ಅವ್ರು ಬರ್ತಾರೆ, ಹಾಡೆ ಹೇಳ್ಕೋ ಬರ್ತಾರೆ, ಈಗ ಹಾಡೆ ಹೇಳ್ಕೊಂಡು. ಇವಾಗ ಒಂದು ಕ್ವಾಟ್ಲೆ ಅಂದರೆ ಬರಬೇಕಾದ್ರೆ ಇಬ್ಬರು ಕೆಳಗೆ ಇದ್ದರು, ಇವಾಗ 3 ಜನ ಕೆಳಗೆ ಆಗಿದ್ದಾರೆ. ಅಯ್ಯೋ ದುರ್ವಿದಿಯೇ, ಬರಲಿ ಬರಲಿ ಪರವಾಗಿಲ್ಲ, ಬಂದರೋ ಬೇಗ ಬನ್ನಿ ಬನ್ನಿ ಬನ್ನಿ. ಗೈಸಿ ಆಲ್ಮೋಸ್ಟು ಅರ್ಧ ಬೆಟ್ಟ ಹತ್ತಿದ್ದೀವಿ ಅಂದ್ಕೊಳ್ಳಿ, ಅರ್ಧ ಬೆಟ್ಟ, ಇನ್ನೊಂದು ಅರ್ಧ ಬೆಟ್ಟ ಹತ್ತಿದ್ರೆ ಟಾಪಿಗೆ ಹೋಗ್ತೀವಿ. ಮಾತ್ರ ಸಖತ್ ಕೋಲ್ಡ್ ಇದೆ, ಎಂಜಾಯ್ ಮಾಡೋಕ್ಕೆ ಸಖತ್ತಾಗ್ತಿದೆ ಮಾತ್ರ. ಸೊ ಈ ಫೈನಲಿ ಟಾಪ್ ಬಂದಿದ್ದೀವಿ, ನೋಡ್ಬೋದು ಫುಲ್ ಫಾಗ್ ಕವರ್ ಆಗ್ಬಿಟ್ಟಿದೆ, ನಾವು ಟಾಪ್ ಮೇಲಿದ್ದೀವಿ. ಸೊ ಚಳಿ ಸಖತ್ತಿದೆ ಮಾತ್ರ, ಕ್ಯಾಪ್ ತೆಗ್ದ ತಕ್ಷಣ ಚಳಿ ಕಿವಿ ಹಾಗೆ ಹೊಡಿತಾ ಇದೆ. ಓಹ್,